ಈ ದಿನ ನಾನು ನಿಮಗೆ ಕಣ್ಣುರಿ ಬಗ್ಗೆ ಅದು ಯಾವ ರೀತಿ ಬರುತ್ತೆ ಯಾಕೆ ಬರುತ್ತೆ ಹೆಂಗೆ ಬರುತ್ತೆ ಅನ್ನೋದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ವೀಕ್ಷಕರೇ ನೋಡಿದ್ರಲ್ವಾ, ಇವಾಗೆಲ್ಲ ಈ ಬಿಸಿಲಿಗೆ ಜಾಸ್ತಿ ಹೋಗ್ತೀವಿ. ಈ ಬಿಸಿಲಿಗೆ ಹೋಗೋದ್ರಿಂದ ನಮಗೆ ಕಣ್ಣುರಿಯುತ್ತೆ ಅಲ್ವಾ, ಅದ್ರ ಜೊತೆಗೆ ಏನಕ್ಕೆ ಬರುತ್ತೆ ಎಕ್ಸಾಮ್ಗೆ ಮಕ್ಕಳೆಲ್ಲರೂ ಅಂದರೆ ಓದ್ತಾ ಇರ್ತಾರಲ್ವಾ, ಆ ಓದಿ ಓದಿ ಒಂದೇ ಕಡೆ ದೃಷ್ಟಿ ನೋಡೋದ್ರಿಂದ ಆ ಕಣ್ಣುರಿ ಬರುತ್ತೆ. ಅದ್ರ ಜೊತೆಗೆ ಮೊಬೈಲ್ ಜಾಸ್ತಿ ಯೂಸ್ ಮಾಡೋದ್ರಿಂದನೂ ಬರುತ್ತೆ, ಮತ್ತು ಈ ಲ್ಯಾಪ್ಟಾಪ್ ಅಥವಾ ಕಂಪ್ಯೂಟರ್ ನೋಡ್ತೇವಲ್ವಾ ಅದರಿಂದನೂ ಬರುತ್ತೆ ಕಣ್ಣುರಿ. ಅದಕ್ಕೆ ನಾವು ಯಾವ ರೀತಿ ಮನೆಯಲ್ಲೇ ಔಷಧಿನ ಅಂದರೆ ರೆಮಿಡಿನ ಯಾವ ರೀತಿ ಕಂಡ್ಕೋಬೇಕು ಅನ್ನೋದ್ರ ಬಗ್ಗೆ ನಾನು ಇವಾಗ ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕೆ ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳು ಜೇನುತುಪ್ಪ, ರೋಸ್ ವಾಟರು, ನೀರು ಮತ್ತು ಹತ್ತಿ. ಮೇನಾಗಿ ನಾವು ಹತ್ತಿನ ಯೂಸ್ ಮಾಡಬೇಕಾದ್ರೆ ಈ ಅಂಗಡೀಲಿ ಸಿಗ್ತಕ್ಕಂಥ ಹತ್ತಿನೇ ಯೂಸ್ ಮಾಡಿ. ಯಾಕೆ ಅಂತೇಳಿದ್ರೆ ಅದು ಸ್ವಲ್ಪ ಫ್ರೆಶ್ ಆಗಿರುತ್ತೆ ಮತ್ತು ಕ್ಲೀನಾಗಿರುತ್ತೆ. ಅದ್ರ ಜೊತೆಗೆ ಮಾಮೂಲಾಗಿ ಈ ರೈತರು ಎಲ್ಲ ಯೂಸ್ ಮಾಡ್ತಾರೆ ಅಂದರೆ ಮಾಡಿರ್ತಾರಲ್ವ, ಅಂದರೆ ಅನ್ಪ್ರೋಸೆಸ್ಡ್ ಕಾಟನ್ ಅಂತ ಹೇಳ್ತೀವಿ. ಆ ಕಾಟನ್ನ ನಾವು ಯೂಸ್ ಮಾಡೋದ್ರಿಂದ ಏನಾಗುತ್ತೆ ಅಂತೇಳಿದರೆ ಅಲ್ಲಿ ಧೂಳು ಜಾಸ್ತಿ ಇರ್ಬೋದು, ಮತ್ತು ಅದರದ್ದು ಸರಿಯಾಗಿ ಹರಡ್ಕೊಳ್ಳಲ್ಲ, ಅಂದರೆ ಅದ್ರ ಲೇಯರ್ಸು ಕರೆಕ್ಟಾಗಿ ಡಿಸ್ಟ್ರಿಬ್ಯೂಷನ್ ಆಗೋಲ್ಲ. ಸೊ ಹಂಗಾಗಿ ನಾವೇನು ಮಾಡಬೇಕು ಅಂತೇಳಿದರೆ ಈ ಮೆಡಿಕಲ್ ಶಾಪಲ್ಲಿ ಅಥವಾ ಅಂಗಡಿಗಳಲ್ಲಿ ಸಿಗ್ತಕ್ಕಂಥ ಅಥವಾ ಹಾಸ್ಪಿಟ್ಲಲ್ಲಿ ಸಿಗ್ತಕ್ಕಂಥ ಹತ್ತಿನೇ ಯೂಸ್ ಮಾಡಿದರೆ ತುಂಬ ಒಳ್ಳೆಯದು. ಸೊ ಇದನ್ನು ನಾವು ಯಾವ ರೀತಿ ತಯಾರು ಮಾಡ್ಕೋಬೇಕು ಅಂತೇಳಿದರೆ, ಒಂದು ಲೋಟಕ್ಕೆ ಫಸ್ಟ್ ನೀರು ಹಾಕ್ಕೋಬೇಕು, ಅಂದರೆ ಒಂದು ಟೀ ಲೋಟದಷ್ಟು ಅಥವಾ ಅದಕ್ಕಿಂತ ಸ್ವಲ್ಪ ಪ್ರಮಾಣದಷ್ಟು ನೀರು ಹಾಕ್ಕೋಬೇಕು. ಅದಕ್ಕೆ ಒಂದು ಎರಡನೇ ಇಂದ ಮೂರನೇ ಅಷ್ಟು ಜೇನುತುಪ್ಪ ಹಾಕ್ಕೋಬೇಕು. ಒಂದು ಎರಡರಿಂದ ಮೂರನೇ ಆದರೆ ಸಾಕಾಗತ್ತೆ. ಅದ್ರ ಜೊತೆಗೆ ರೋಸ್ ವಾಟರ್ನ ಈಕ್ವಲ್ ಕ್ವಾಂಟಿಟಿ ಅಂದರೆ ಒಂದು ಮೂರ್ನಾಲ್ಕು ಡ್ರಾಪ್ಸ್ ಅಷ್ಟು ಈ ರೋಸ್ ವಾಟರ್ ಹಾಕ್ಕೋಬೇಕು. ಇದನ್ನು ಚೆನ್ನಾಗಿ ಕದಡ್ಕೋಬೇಕು, ಅಂದರೆ ಈ ಹತ್ತಿ ಇರುತ್ತಲ್ವಾ ಅದನ್ನು ಕಾಟನ್ ಪ್ಯಾಡ್ ಅಂತ ಕಾಟನ್ ಪ್ಯಾಡ್ ಥರ ಮಾಡ್ಕೋಬೇಕಾಗತ್ತೆ. ಇದು ಇದ್ರ ವಿಚಾರದಲ್ಲಿ ಸ್ವಲ್ಪ ನೋಡ್ಕೊಳ್ಳಿ, ಇದೇ ಥರ ಮಾಡ್ಕೋಬೇಕಾಗತ್ತೆ. ಒಂದು ಲೇಯರ್ ಅಷ್ಟನ್ನೇ ತಗೊಂಡ್ರೆ ಇದು ಸಿಂಪಲ್ಲು, ಹತ್ತಿನ ಸ್ವಲ್ಪ ಹಿಂಗೆ ಮಾಡ್ತಾ ಮಾಡ್ತಾ ಹೋದರೆ ಅದೊಂದು ಲೇಯರ್ ಆಗಿ ಹೊರಗಡೆ ಬರುತ್ತೆ. ಈ ಲೇಯರ್ನ ತಗೊಂಡು ಅದನ್ನು ಈ ರೌಂಡ್ಗೆ ಅಂದರೆ ನಮ್ಮ ಕಣ್ಣು ಎಷ್ಟಿರುತ್ತೋ ಅದಕ್ಕಿಂತ ಸ್ವಲ್ಪ ಜಾಸ್ತಿಯಷ್ಟು ಇದನ್ನು ಲೇಯರ್ ಮಾಡ್ಕೋಬೇಕು. ಲೇಯರ್ ಮಾಡಿಕೊಂಡು ಅದ್ರ ಜೊತೆಗೆ ಈ ಥರ ಹೊರಗಡೆ ಎಕ್ಸ್ಟ್ರಾ ಬಂದಿರುತ್ತಲ್ವ ಅದನ್ನು ತೆಗೆದುಬಿಡಿ. ಅಕಸ್ಮಾತ್ ನಾವು ಕಣ್ಣು ತೆಗೆದ್ರೆ ಒಳಗಡೆ ಹೋಗ್ಬಾರ್ದು ಅನ್ನೋ ಉದ್ದೇಶ ಅಷ್ಟೇ. ಇದನ್ನು ನೆಕ್ಸ್ಟ್ ಇದನ್ನು ಮಡಚ್ಕೊಂಬಿಡ್ಬೇಕು. ನೋಡಿದ್ರಲ್ಲ ವೀಕ್ಷಕರೇ, ಈ ರೀತಿ ಈ ಕಣ್ಣು ಶೇಪ್ ಇರುತ್ತಲ್ವ, ಆ ಕಣ್ಣು ಶೇಪ್ ಅಂದರೆ ಓವಲ್ ಶೇಪಲ್ಲಿ ನಾವು ಹತ್ತಿನ ಪ್ರಿಪೇರ್ ಮಾಡ್ಕೋಬೇಕಂದ್ರೆ ಈ ಕಾಟನ್ ಪ್ಯಾಡ್ ಅಂತ ಹೇಳ್ತೀವಲ್ವ, ಆ ಕಾಟನ್ ಪ್ಯಾಡ್ನ ಓವಲ್ ಶೇಪ್ ಅಥವಾ ಕಣ್ಣಿನ ರೂಪದಲ್ಲಿ ನಾವು ತಯಾರು ಮಾಡಿಟ್ಕೊಂಡು ಅದನ್ನು ಈ ಮಿಶ್ರಣದಲ್ಲಿ ನೆನೆಸ್ಬೇಕು. ಈ ಕಂಪ್ಲೀಟಾಗಿ ಇದು ನೆನೆದಾದ್ಮೇಲೆ ಅದನ್ನು ನಾವು ತಗೊಂಡು ಮಲಗ್ಕೊಂಡು ಆ ಕಣ್ಣು ಯಾವ ರೀತಿ ಇರುತ್ತಲ್ಲ ಆ ಕಣ್ಣಿನ ಮೇಲೆ ಮುಚ್ಕೋಬೇಕು. ಅದನ್ನು ಒಂದು ಕಾಲು ಗಂಟೆಯಿಂದ ಹತ್ತು ನಿಮಿಷ ಅಂದರೆ ಒಂದು ಕಾಲು ಗಂಟೆಯಿಂದ ಅರ್ಧ ಗಂಟೆವರೆಗೂ ಮಲ್ಕೊಂಡು ಎರಡೂ ಕಣ್ಣಿಗೆ ಪ್ಯಾಡ್ ಥರ ಹಾಕ್ಕೊಂಡು ಇನ್ನೂ ಫ್ಯಾನ್ ಹಾಕ್ಕೊಂಡು ಒಂದು ಹತ್ತು ನಿಮಿಷ ಮಲಗಿದ್ರೂ ಸಾಕು, ಫುಲ್ಲು ಹೈ ಸ್ಕೂಲ್ ಥರ ಆಗುತ್ತೆ. ಅಂದರೆ ಈ ಕಣ್ಣಿಗೆ ಫುಲ್ಲು ತಂಪಾಗುತ್ತೆ. ಈ ಕಣ್ಣುರಿ ಒಂದು ಐದು ನಿಮಿಷ ಅಂದರೆ ಹತ್ತು ನಿಮಿಷ ಆ ಎದ್ದೋಳಷ್ಟೊತ್ತಿಗೆನೆ ನಮಗೆ ಕಣ್ಣುರಿ ಎಲ್ಲ ಹೊರಟೋಗುತ್ತೆ. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ.